ಭಗವಂತ ನಮ್ಗೆ ಯಾಕಪ್ಪ ಹಿಂಗಾಗತ್ತೆ, ಏನ್ ಪ್ರಪಂಚದಲ್ಲಿ ಬೇರೆ ಯಾರು ಅನ್ಯಾಯ ಮಾಡಲ್ವಾ, ಬರೀ ನಾವು ಮಾತ್ರ ಮಾಡುದು. ತಂಗೆವಾ ಆಯ್ತು, ತಂಗೆವಾ ಏ ಅಲೋ ಆಯ್ತು, ಎಲ್ಲ ಹೋಯ್ತು ತಂಗೆವಾ, ಕುಟ್ಟೋಯ್ತು. ಆ ಗೀತಾನ ಸಿಕ್ಕಾಕ್ಸ್ಬೇಕು ಅಂತ ನೀನು ಏನೇನೇನಿಲ್ಲ ಪ್ಲಾನ್ ಮಾಡ್ತಿ ತಂಗೆವ, ಎಲ್ಲ ಹೊಳೆಯಲ್ಲಿ ಹುಣ್ಸೆಂಟ್ ಉಳ್ದಂಗಾಯ್ತು ತಂಗೆವ. ಯಾಕಣ್ಣ ಹೀಗಾಡ್ತಿದ್ಯಾ, ಈಗ ಅಂಥದ್ದು ಏನಾಯ್ತು? ಇನ್ಸ್ಪೆಕ್ಟರ್ ಸರ್, ನೀವು ಅರೆಸ್ಟ್ ಮಾಡ್ಬೇಕಾಗಿರೋದು ಇವರನ್ನಲ್ಲ, ನನ್ನನ್ನ. ಬೇರೆ ಪಾರ್ಟಿಯವರು ಈ ಹುಡುಗಿಗಿರೋ ಜನಬೆಂಬಲ ನೋಡಿ ಇವಳನ್ನ ಸೋಲ್ಸಕ್ಕಾಗ್ದಲ್ಲೇ ಪ್ರೀಪ್ಲಾನ್ ಮಾಡಿ ನನ್ನ ಕೆಲ್ ದುಡ್ಡು ಕೊಟ್ಟು ಆ ಬುಟ್ಟಿಲಿ ಹಣ ಇಡೋ ಕೇಳಿದ್ರು ಸರ್. ಇಷ್ಟಾಯ್ತು ತಂಗಮ್ಮ. ವಾಟ್ ನಾನ್ ಸೆನ್ಸ್, ಇದೆಲ್ಲ ಹೇಗಾಯ್ತಣ್ಣ? ಅಯ್ಯೋ ಗೊತ್ತಿಲ್ಲಮ್ಮ. ಅಲ್ಲ ಒಟ್ಟಿನಲ್ಲಿ ಅವಳ ಲಕ್ ಚೆನ್ನಾಗಿದೆ ಅಂತ ಹೇಳಬೇಕಷ್ಟೇ, ಬೇರೆ ಇನ್ನೇನಿದೆ? ಅಲ್ಲ ತಂಗಮ್ಮ, ನಾವು ಇಷ್ಟೊಂದೆಲ್ಲ ತಿಪ್ಪರ್ಲಾಗ ಹಾಕಿ ಅವಳದೊಂದು ಕೂದಲು ಕೊಂಕ್ಸಕ್ಕಾಗಿಲ್ಲ ಅಂತಂದು ಯಾಕೆ ಬದುಕಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಇಲ್ಲಣ್ಣ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅವಳು ಮಾಡ್ತಾ ಇರೋದು, ಅವಳು ನಡ್ಕೊಳ್ತಾ ಇರೋದು, ಅವಳ ಆಕ್ಟಿವಿಟೀಸ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಸಮಥಿಂಗ್ ಇಸ್ ಫಿಶಿ. ಅಲ್ಲ, ಅವನು ಯಾರೋ ಗೊತ್ತಿಲ್ಲದೆ ಇರೋನು ಅವಳಿಗೆ ಬಂದು ಸಹಾಯ ಮಾಡ್ತಾನೆ ಅಂದರೆ ಇದು 100% ಗೀತನ್ ಪ್ಲಾನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಯಾವುದೋ ಕಾಣದ ಕೈ ಅವಳಿಗೆ ಸಹಾಯ ಮಾಡ್ತಾ ಇದೆ, ಅವಳ ಹಿಂದೆ ಯಾರೋ ಇದ್ದಾರೆ, ಅದಕ್ಕೆ ಅವಳು ಅಷ್ಟೊಂದು ಮೆರಿತಾ ಇರೋದು. ಅಣ್ಣ, ಮೊದಲು ಅದು ಏನು, ಆ ಗೀತನ ಹಿಂದೆ ನಿಂತು ಕಾಪಾಡ್ತಾ ಇರೋರು ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು, ಆದಷ್ಟು ಬೇಗ ತಿಳ್ಕೊಳ್ಬೇಕು. ಅಮ್ಮ, ಇವತ್ತು ನೀವು ಆ ವ್ಯಕ್ತಿನ ಕಳಿಸದೆ ಹೋಗಿದ್ದಿದ್ರೆ ನಾನು ಜೈಲ್ ಸೇರ್ಬೇಕಿತ್ತು, ನನ್ನ ಜೀವನ ಹಾಳಾಗ್ತಿತ್ತು, ನಾನು ಈ ಸಮಾಜಕ್ಕೆ ಒಳ್ಳೇದು ಮಾಡಕ್ ಕೊಟ್ಟಿದ್ದೆ. ಆದ್ರೆ ಅದೇ ಜನದ ಮುಂದೆ, ಅದೇ ಸಮಾಜದ ಮುಂದೆ ನಾನು ತಪ್ಪಿತಸ್ಥೆ ಯಾಕೆ ಕಾಣಿಸ್ತಿದ್ದೆ? ನಿಮ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲ್ದಮ್ಮ, ನೀವು ಯಾವ್ದೋ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ರಿ ಅನ್ಸತ್ತೆ. ಈ ಜನ್ಮದಲ್ಲಿ ನೀವು ನನ್ನ ಜೀವನ ಕಾಪಾಡಿದ್ದೀರಾ, ನಿಮ್ ಋಣನ ಹೇಗ್ ತೀರ್ಸ್ಬೇಕಂತ ಗೊತ್ತಾಗ್ತಿಲ್ಲ ಅಮ್ಮ. ಸಮಾಧಾನ ಮಾಡ್ಕೋ ಗೀತಾ, ನಾನೇನು ತ್ಯಾಗನೋ ಅಥವಾ ದೊಡ್ಡ ಕಾರ್ಯನೋ ಸಾಧಿಸಿಲ್ಲ. ನನಗೆ ಗೊತ್ತಿತ್ತು ಗೀತಾ, ಒಂದಲ್ಲ ಒಂದಿನ ನಿನಗಿಂಥ ಸಮಸ್ಯೆ ಎದುರಾಗತ್ತೆ ಅಂತ. ಅದಕ್ಕೆ ನೀನು ಎಲೆಕ್ಷನ್ ನಿಂತಾಗಿಂದ ನನಗೆ ಪರಿಚಯ ಇರೋ ಹುಡುಗರನ್ನ ನಿನಗೆ ಗೊತ್ತಿಲ್ಲದಿರೋ ಹಾಗೆ ಕಾವಲಿರಿಸಿದ್ದೆ. ನಾನು ಹೇಳಿರಲಿಲ್ವ ಗೀತಾ, ರಾಜಕೀಯ ನೀ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತ. ಬೆಳಕ ಹಿಂದೆ ಕತ್ಲೆ ಇರುತ್ತೆ, ಒಳ್ಳೆದ್ರ ಹಿಂದೆ ಕೆಟ್ಟದಿರುತ್ತೆ. ನೀನು ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬೇಡ, ಎದುರಿಸ್ಬೇಕು ನೀನು. ನಿನಗಿಷ್ಟೆಲ್ಲ ಕಷ್ಟ ಎದುರಾಗಿದೆ ಅಂದರೆ ನೀನು ಒಳ್ಳೆ ದಾರಿಯಲ್ಲೇ ನಡೀತಾ ಇದೆಯಾ ಗೀತಾ? ನಿನ್ನ ಏಳಿಗೆ ಸಹಿಸೋಕ್ಕಾಗದೇ ಇರೋರು ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ, ಅದು ಯಾರು ಅಂತ ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು. ನಾನು ಮಾಡ್ದಿರೋ ತಪ್ಪನ್ನು ನನ್ನ ಮೇಲೆ ಹೊರಿಸಿ ನನ್ನ ಉದ್ದೇಶನ ಹಾಳು ಮಾಡಕ್ಕೆ ಕೊಟ್ಟಿದ್ರು. ನಿಜವಾಗ್ಲೂ ಈ ಆಪಾದನೆ ನನ್ನ ಮೇಲೆ ಬಂದಾಗ ನನ್ನ ಕೈಲಿ ವಂಚನೆ ಕೂಡ ಸಹಿಸ್ಕೊಳಕ್ಕಾಗಿಲ್ಲ ಅಮ್ಮ. ಆಗಲೇ ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗಿದ್ದು. ನೀವು ಮಾಡ್ದಿರೋ ತಪ್ಪಿಗೆ ಇಷ್ಟು ವರ್ಷ ಕತ್ಲ ಕೋಣೆಯಲ್ಲಿ ಶಿಕ್ಷೆ ಅನುಭವಿಸ್ತಿದ್ರಲ್ಲ, ನನಗೆ ತುಂಬ ನೋವಾಗ್ತಿದ್ಯಮ್ಮ. ನನ್ನ ನೋವನ್ನ ದೂರ ಮಾಡೋದಕ್ಕೆ ನೀನಿದೆಯಲ್ಲಮ್ಮ, ನೀನು ಗೆದ್ರೆ ನಾನು ಗೆದ್ದ ಹಾಗೆ, ನನ್ನ ನೋವು ದೂರ ಆದ ಹಾಗೆ. ಅಮ್ಮ, ನಾನು ಗೆಲ್ಲಿ ಬಿಡಲಿ ನಿಮ್ಮನ್ನು ಸೇವ್ ಮಾಡ್ತೀನಿ, ಈ ಸೆರೆಮನೆಯಿಂದ ನಿಮ್ಗೊಂದು ಮುಕ್ತಿ ಕೊಡಿಸ್ತೀನಿ. ಗೀತಾ, ಎದುರಾಳಿ ಎಷ್ಟೇ ಬಲಶಾಲಿ ಆಗಿರಲಿ, ಅವರನ್ನು ಎದುರಿಸ್ತೀವಿ ಅಂತ ಗೊತ್ತಾದರೆ ಅವರಲ್ಲಿ ನಡ್ಕ ಹುಟ್ಟತ್ತೆ, ಭಯ ಶುರುವಾಗತ್ತೆ. ನೀನು ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡ, ಧೈರ್ಯವಾಗಿ ಎದುರಿಸು. ನಿನ್ನ ಜೊತೆ ನ್ಯಾಯ ಇದೆ, ಭಗವಂತ ಇದ್ದಾನೆ, ಆ ಭಗವಂತ ಸದಾ ನಿನ್ನ ಕಾಪಾಡ್ತಾನೆ. ಒಳ್ಳೇದಾಗ್ಲಿ, ವಿಜಯಿ ಭವ. ವಿಜಿ ಬಾಯಿಲಿ, ವಿಜಿ
ಕ್ಯಾಂಪೇನ್ಗೆ ಹೋಗಿದ್ಯಾ? ಹೇಗ್ ನಡೀತಾ ಇದೆ ಎಲ್ಲ? ಇಲ್ಲಮ್ಮ, ನಾನು ಹೋಗೇ ಇಲ್ಲ. ಏನು, ನಾಳೆನೇ ಎಲೆಕ್ಷನ್ ಇದೆ, ನೀನ್ ಕ್ಯಾಂಪೇನ್ಗೆ ಹೋಗಿಲ್ವಾ? ಅಲ್ಲ ಕಣೋ, ಗೀತಾನು ಭೇಟಿ ಮಾಡಕ್ ಹೋಗ್ಲಿಲ್ವಾ ನೀನು? ಎಲ್ಲಮ್ಮ ಹೋಗೋದು, ಎಲೆಕ್ಷನ್ ಬಂದಾಗಿಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ, ಏನಾದ್ರೂ ಒಂದ್ ಆಗ್ತಾನೆ ಇರುತ್ತೆ. ಈಗಂತೂ ಗೀತಾ ಎಲೆಕ್ಷನ್ ಅಲ್ಲಿ ನಿಂತಿರೋದ್ರಿಂದ ಒಂಥರ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾಳೆ. ಎಲ್ಲೋದ್ರು ಜನ ಗುಡ್ತಿರೋದು ಮಾತಾಡಿಸ್ತಾರೆ, ನಮ್ಮಿಬ್ರಿಗೂ ಪ್ರೈವಸಿನೇ ಇಲ್ಲಮ್ಮ. ಅದ್ ಹಾಗೆ ಮಗ್ನೆ, ಹೇಗೋ ಅವಕಾಶ ಸಿಕ್ಕಿ ಸೆಲೆಬ್ರಿಟಿ ಆಗ್ಬಿಡ್ಬೋದು, ಅದಾದ್ಮೇಲೆ ಪಬ್ಲಿಕ್ ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದ್ ತುಂಬಾ ಕಷ್ಟ. ಆದ್ರೂ ನೀನು ಗೀತಾನ್ ಭೇಟಿ ಮಾಡಿ ಧೈರ್ಯ ತುಂಬೇಕಾಗಿತ್ತು. ಪಾಪ ಅವಳೆಷ್ಟೇ ಹೆದರ್ಕೊಂಡಿರ್ತಾಳೋ ಏನೋ. ಧೈರ್ಯ ತುಂಬೋದಮ್ಮ, ಆದ್ರೆ ಗೀತಾ ಸಿಕ್ಕಿದ್ರೆ ನಾನು ಅವಳನ್ನ ಮೀಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ಯಾರೋ ಅವ್ರ ಆಂಟಿ ಮೀಟ್ ಮಾಡಕ್ ಹೋಗಿದ್ದಾಳಂತೆ. ಏನ್ ಗೊತ್ತಮ್ಮ, ಅತ್ತೆಗೂ ಆ ಆಂಟಿಗೂ ಆಗ ಬರಲ್ವಂತೆ. ಆದ್ರೂ ಗೀತಾ ಮಿಸ್ ಮಾಡದೆ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾಳೆ. ಆ ಆಂಟಿ ಯಾರು, ಎಲ್ಲೋಗಿ ಮೀಟ್ ಮಾಡ್ತಿದ್ದಾಳೆ ಅಂತ ಒಂದು ಗೊತ್ತಿಲ್ಲ. ಈ ಸತಿ ಸಿಕ್ಕಿದಾಗ ಯಾರು ಅವರು ಅಂತ ಕೇಳಬೇಕು. ನೋಡು ಕಂದ, ಹೆಂಗಸರಿಗೆ ಅವರದ್ದೇ ಆದ ಒಂದಿಷ್ಟು ಸೀಕ್ರೆಟ್ಸ್ ಇರುತ್ತೆ, ಹಾಗೆ ಕಟ್ಟುಪಾಡುಗಳಿರುತ್ತೆ. ಸಂಬಂಧದಲ್ಲಿ ನಮ್ಮವರೇ ನಮ್ಗೆ ಆಗದೆ ಇರೋರು ಇರ್ತಾರೆ. ಗೀತಾ ಭೇಟಿ ಮಾಡಕ್ ಹೋಗಿದ್ದಾಳಲ್ಲ ಆ ಆಂಟಿಗೂ ಗೀತಾ ಅವ್ರ ಅಮ್ಮಂಗೂ ಅದೇನ್ ಮನಸ್ತಾಪ ಇದೆಯೋ ಏನೋ, ಅದನ್ನ ತಿಳ್ಕೊಳಕ್ ಹೋಗಿ ನೀನ್ ಚಿಕ್ಕವನಾಗಕ್ ಹೋಗ್ಬೇಡ. ದೊಡ್ಡವ್ರೆ ಹೇಳಿಲ್ವೇನೋ, ನದಿ ಮೂಲ ಋಷಿ ಮೂಲ ಹಾಗೆ ಹೆಣ್ಣಿನ ಮೂಲ ತಿಳ್ಕೊಳ್ಳೋ ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ. ನೀನು ಅಷ್ಟೆ, ಹೆಣ್ಮಕ್ಳ ಸೀಕ್ರೆಟ್ಸ್ನ ತಿಳ್ಕೊಳಕ್ ಹೋದ್ರೆ ನಿನ್ ರಿಲೇಶನ್ಶಿಪ್ ಹಾಳಾಗತ್ತೆ. ಜೀವನದಲ್ಲಿ ಅಂತ ಯಾವ ತಪ್ಪನ್ನೂ ನೀನ್ ಮಾಡಕ್ ಹೋಗ್ಬೇಡ, ಸರಿನಾ? ಸರಿ ಮ. ಎಲ್ಲ ಸರಿ ಹೋಗುತ್ತೆ, ಇನ್ನು ಮುಂದೆ ನಮಗೆ ಯಾವುದೇ ಎದುರಾಳಿನೂ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಆ ಗೀತಾ ಫೀನಿಕ್ಸ್ ತರ ಮತ್ತೆ ಮತ್ತೆ ಎದ್ದು ಬರ್ತಾ ಇದ್ದಾಳೆ. ಏನಣ್ಣ ಮಾಡೋದು? ಶ್ರುತಿ, ಈಗ ಬಂದ್ಯಾ ಕಂದ? ಇದೇನ್ ಮಗಳೇ ಹೀಗ ಇದ್ದಕ್ಕಿದ್ದಾಗ ಬಂದ್ಬಿಟ್ಟಿದ್ಯಾ? ಹುಷಾರಾಗಿದ್ಯಾ ತಾನೆ? ಆರ್ ಯು ಆಲ್ ರೈಟ್? ಪ್ಲೀಸ್ ಕೀಪ್ ಕ್ವೈಟ್ ಮಾಮ್. ಅಲ್ಲ, ಮನೇಲಿ ಇಷ್ಟೆಲ್ಲ ಆಗಿದ್ರು ನನ್ ನೆನ್ಪೇ ಬರ್ಲಿಲ್ವಾ ನಿಮ್ಗೆ? ದೊಡ್ಡಮ್ಮ ಹೇಗೆ ಇಲ್ಲಿಗೆ ಬಂದ್ರು? ದೊಡ್ಡಮ್ಮನ ಸತ್ತೋಗಿರೋ ದೊಡ್ಡಮ್ಮ ಮತ್ತೆ ಬಂದಿರೋದು ಕೂಡ ನನ್ನ ಫ್ರೆಂಡ್ಸ್ ಮೂಲಕ ತಿಳ್ಕೋಬೇಕಾ? ಇಲ್ಲಿ ನೋಡಿದ್ರೆ ನೀವು ಎಲೆಕ್ಷನ್ಗೆ ನಿಂತಿದ್ದೀರಾ, ನಿಮ್ ಎದುರಾಳಿಯಾಗಿ ಆ ಗೀತಾ ನಿಂತಿದ್ದಾಳೆ. ನಿಮ್ ಬಗ್ಗೆ ಕೆಟ್ ಕೆಟ್ಟದಾಗೆಲ್ಲ ಮಾತಾಡೋದನ್ನು ಕೂಡ ನನ್ ನ್ಯೂಸ್ ಮೂಲಕ ತಿಳ್ಕೋಬೇಕಾ? ಏನ್ ಮಾಮ್ ಇದೆಲ್ಲ, ನಿಮ್ ಪಾಲಿಗೆ ನಾನ್ ಸತ್ತೋಗಿದ್ದೀನ? ಇಷ್ಟೆಲ್ಲ ನಡೆದಿದ್ರು ಯಾಕೆ ನನ್ನ ಹತ್ರ ಮುಚ್ಚಿಟ್ರಿ ಮಾಮ್? ನಿನ್ನ ಎಲ್ಲಾ ಪ್ರಶ್ನೆಗೂ ಒಂದೇ ಉತ್ತರ ಮಗಳೇ, ಆ ಗೀತಾ. ಗೀತಾ ನಮ್ಮ ಬದುಕನ್ನ ಅವಳು ಕಂಪ್ಲೀಟ್ ಆಗಿ ಬರ್ಬಾದ್ ಮಾಡ್ಬಿಟ್ಲಮ್ಮ, ನರಕ ಸದೃಶ್ಯ ಮಾಡ್ಬಿಟ್ಲ ಅವಳು. ಅದೇನಾಯ್ತು ಅಂತಂದ್ರೆ ಮಗಳೇ, ಇಷ್ಟ ಆಯ್ತಮ್ಮ. ಒಟ್ಟಿನಲ್ಲಿ ಅವಳನ್ನ ಹಿಡಿಯಕ್ಕೆ ಅಂತ ನಿನ್ನ ತಾಯಿ ಬೇಕಾಬಿಟ್ಟು ಖರ್ಚು ಮಾಡಿದ್ಲು, ಅದರಿಂದ ನಮ್ಗೆ ಬಿಡಿಗಾಸು ಪ್ರಯೋಜನ ಆಗ್ಲಿಲ್ಲ ಅಮ್ಮ. ಈಗ ನಮಗೋಸ್ಕರ ಖರ್ಚು ಮಾಡೋಣ ಅಂತಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಅಂದ್ರೆ ಅಕೌಂಟಲ್ಲಿ ಇದೆ. ಈ ಇಲೆಕ್ಷನ್ ರೂಲ್ಸ್ ಅದನ್ನು ತೆಗಿಯಕ್ ಬಿಡ್ತಿಲ್ಲ. ಬೇರೆಯವ್ರಿಗೆ ಅರ್ಜೆಂಟ್ ಅರ್ಜೆಂಟ್ ಈಗ ಕೋಟಿಗಟ್ಟಲೆ ಅರೇಂಜ್ ಮಾಡೋಕ್ಕೂ ಆಗ್ತಿಲ್ಲ. ಒಟ್ಟಿನಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗದೆ ಬರಗೆಟ್ಟು ಎಲ್ಲ ಇದು ಏನು ಕಂಗೆಟ್ಟು ಕೂತಿದ್ದೀವಿ ನಾವು. ನಂಗೆ ಎಲ್ಲೆಲ್ಲಿಂದಲೂ ನಗು ಬರ್ತಿದೆ. ಅಲ್ಲಮ್ಮ, 2,000 ರೂಪಾಯಿದ ನೋಟ್ ಕೊಟ್ರೇ ಓಟ್ ಹಾಕೋದು ಕಷ್ಟ, ಇನ್ನ ಜಾಸ್ತಿ ಬೇಕು ಅಂತ ಕೇಳೋ ಜನ. ಅಂಥದ್ರಲ್ಲಿ 10,000 ರೂಪಾಯಿ ಕೊಟ್ಟು ಓಟ್ ಹಾಕಿ ಅಂತಂದ್ರೆ ಓಟ್ ಬೀಳಲ್ಲಮ್ಮ, ಬೇರೇನೋ ಬೀಳುತ್ತೆ. ಫಸ್ಟು ನಾನು ಹೇಳದ್ನ ಪೂರ್ತಿಯಾಗಿ ಕೇಳಿಸ್ಕೊ. ಪ್ರತಿಯೊಬ್ಬರಿಗೂ 10,000 ರೂಪಾಯಿ ನೋಟ್ಗಳನ್ನ ಕೊಟ್ಟು ಅವ್ರ ಹೆಸರನ್ನ ಒಂದ್ ಕಡೆ ಮೆನ್ಷನ್ ಮಾಡ್ಕೊ. ನೋಟಲ್ಲಿರೋ ಸೀರಿಯಲ್ ನಂಬರ್ನು ಕೂಡ ಒಂದ್ ಕಡೆ ಬರ್ಕೊಂಡಿರು. ಆಮೇಲೆ ಅಮ್ಮನ್ಗೆ ಓಟ್ ಹಾಕಿ ಅಂತ ಹೇಳು. ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಯಾರ ಆ ನೋಟನ್ನ ನಮಗ್ ಬಂದ್ ತೋರಿಸ್ತಾರೋ ಅವ್ರಿಗೆ 5,000 ಕೊಡ್ತೀನಿ ಅಂತ ಹೇಳು. ಅದೇ ಅಮ್ಮನ್ಗ್ ಓಟ್ ಆಗಿ ಅದ್ರ ಫೋಟೋನ ಯಾರ್ ತಗೋಬಂದ್ ನಮ್ಗೆ ತೋರಿಸ್ತಾರೋ ಅವ್ರಿಗೆ 10,000 ಕೊಡ್ತೀನಿ ಅಂತ ಹೇಳು. ಸಿಂಪಲ್, ಇದೊಂಥರ ಪೋಸ್ಟ್ ಪೇಯ್ಡ್ ಇದ್ದಾಗೆ. ಐಡಿಯಾ ಏನು ಸಖತ್ ಆಗಿದೆ ತಂಗಿಯವ, ಆದ್ರೆ ಖರ್ಚು ಮಾತ್ರ ಕೋಟಿಲಿರುತ್ತೆ. ಹೆಂಗೆ ಇದು ವರ್ಕೌಟ್ ಆಗಬಹುದಾ ತಂಗಿಯವ? ಖಂಡಿತ ವರ್ಕ್ ಆಗುತ್ತೆ. ಎಲೆಕ್ಷನ್ ಗೆದ್ಮೇಲೆ ಈ ಅಮೌಂಟ್ ನಮ್ಗೆ ಜುಜ್ಬಿ ಇದ್ದಾಗೆ.
ಒಂದ್ ವೇಳೆ ನಾವು ಜನರಿಗೆ ಕೊಡ್ಲಿಲ್ಲ ಅಂದ್ರು ಪ್ರಾಬ್ಲಮೇ ಇಲ್ಲ. ಒಂದ್ ವೇಳೆ ಯಾರಾದ್ರೂ ನಮ್ಗೆ ದುಡ್ಡು ಕೇಳಕ್ ಬಂದ್ರೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳೋಣ. ಒಂದ್ ವೇಳೆ ವೋಟ್ ಹಾಕಿರೋದನ್ನ ಫೋಟೋ ತಗೋಬಂದು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ರು ಪ್ರಾಬ್ಲಮೇ ಇಲ್ಲ, ಅವ್ರ ಹತ್ರ ಇರೋ ಪ್ರೂಫೇ ಸಾಕು, ಪೊಲೀಸ್ನವರು ಅವ್ರನ್ನ ಒದ್ದೊಳಕಾಗ್ತಾರೆ. ಸೊ ನಾವು ಎಲ್ಲ ಕಡೆಯಿಂದನೂ ಸೇಫ್.